ಅಪ್ಪಾಜಿ ಸಿ ಎನ್ ನಾಡಗೌಡ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ 175ನೇ ಪ್ರಶ್ನೆ ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಕೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನೀಡಿದ್ದಾರೆ. 2012-13 ಕೊಟ್ಟಿದ್ದಾರೆ. 2022-23 ಸಾಲಿನಲ್ಲಿ ಯಾವ ಪ್ರಸ್ತಾವನೆ ಇಲ್ಲ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರಕ್ಕೆ ಕಾಜಿ ಇದೆ ಇಲ್ಲೋ ಅನ್ನೋಂಥದ್ದು ಆಗ್ತಾ ಇದೆ. ಮತ್ತು ಬಿಡುಗಡೆ ಹಣದ ಬಗ್ಗೆ ನೋಡಿದಾಗ ಆ ಹಣ ಯಾಕೆ ಬಾಕಿ ಉಳಿತು, ಇನ್ನೂ ಅದನ್ನು ಮುಂದೆ ಯಾಕೆ ಒರೆಸ್ಕೊಂಡು ಹೋಗಲಿಲ್ಲ, ಸುಮಾರು 6 ವರ್ಷವಾದರೂ ಕೂಡ ಅನ್ನುವಂಥದ್ದು ಪ್ರಶ್ನೆ ನಾನು ಕೇಳ್ತೇನೆ. ಒಂದು, ಆನಂತರ ಪ್ರತಿ ತಾಲೂಕಿನಲ್ಲಿ ಕೂಡ ಒಂದು ಅಂಬೇಡ್ಕರ್ ಭವನನ್ನು ಕಟ್ಟೋದಕ್ಕೆ ಏನಾದರೂ ಕ್ರಮ ಕೈಗೊಳ್ತೀರಾ? ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಅಥವಾ ದೊಡ್ಡ ಶಹರಗಳೇನಿದ್ದಾವೆ, ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಅಂಬೇಡ್ಕರ್ ಭವನನ್ನು ಕಟ್ಟೋದ್ರಿಂದ ಬಡವರ ಮದುವೆ ಮುಂಜುವೆ ಮಾಡಲಿಕ್ಕೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದಾಗಿದೆ. ನಾನು ಒಂದು ಪ್ರಾಕ್ಟಿಕಲ್ಲಾಗಿ ಒಂದು ಮುದ್ದೆ ಬಳದಲ್ಲಿ ಮಾಡಿ ನೋಡಿದ್ದೇನೆ. ಅದಕ್ಕೆ ದಯವಿಟ್ಟು ಇದನ್ನು ಕೇವಲ ಸೀಮಿತವಾಗಿ ಮುದ್ದೆ ಬಳ ತಾಲೂಕು ಅಂತಲ್ಲ, ರಾಜ್ಯದಲ್ಲಿ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರ ಅನ್ನೋಂಥ ಪ್ರಶ್ನೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು 7680 ಅಂಬೇಡ್ಕರ್ ಭವನಗಳು ನಿರ್ಮಾಣ ಆಗಿದ್ದಾವೆ. ಸುಮಾರು 1,745 ಕೋಟಿ ರೂಪಾಯಿನ ಅದಕ್ಕೆ ಮಂಜೂರು ಮಾಡಿ ಇಲ್ಲಿ ರಾಜ್ಯದಲ್ಲಿ ಇದ್ದಾವೆ. ಕಟ್ಟಿರೋ ಅಂಬೇಡ್ಕರ್ ಭವನಗಳ ಉಪಯುಕ್ತತೆ ಎಷ್ಟು ಬರುತ್ತೋ ಬರಲ್ವೋ ಸಮಗ್ರವಾಗಿ ಮಾಹಿತಿ ತರಿಸ್ಕೋಬೇಕು. ತರಿಸ್ಕೊಳ್ಳೋ ಒಂದೆರಡು ಉಪಯೋಗದಾಗಿದ್ದರೆ ಮಲ್ಟಿಪಲ್ ಪರ್ಪಸಸ್ಗೆ ಅದನ್ನು ಉಪಯೋಗ ರೀತಿ ಮಾಡಬೇಕು. ಲೈಬ್ರರಿ ಮಾಡೋದು, SC ST ಯುವಕರಿಗೆ ಮತ್ತು ಮಹಿಳೆಯರಿಗೆ ತರಬೇತಿ ಕೊಡೋದು, ದೇ ಮಸ್ಟ್ ಬಿ ಮೇನ್ ಫಂಕ್ಷನಲ್ ಆ್ಯಂಡ್ ಯೂಸ್ಫುಲ್, ಅದಕ್ಕೆ ಮಾಡಬೇಕು. ಮತ್ತು ನಾವು ನಮ್ಮ ಮಾನ್ಯ ಶಾಸಕರು ಅಂಬೇಡ್ಕರ್ ಭವನ ಕೇಳುವಾಗ ಮಂಜೂರು ಮಾಡಿದ ನಾವು ಯೂನಿಟ್ ಕಾಸ್ಟು ಎಷ್ಟಿರಬೇಕು, ಒಂದು ಗ್ರಾಮ ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಅಥವಾ ತಾಲೂಕು ಜಿಲ್ಲೆ ಮಟ್ಟಿಗೆ ಎಕ್ಸಾಂಬ್ರೆಂಟಾಗಿ 10 ಕೋಟಿ 25 ಕೋಟಿ ಮಾಡಿಬಿಡೋದು. ಈ ಕಡೆ ಅದು ಹಣನೂ ಸರಿಯಾಗಿ ಉಪಯೋಗ ಆಗಲ್ಲ, ಆ ಕಟ್ಟಡನೂ ಸಂಪೂರ್ಣ ಆಗಲ್ಲ, ಈ ರೀತಿ ಇದೆ. ನಾವು ವಿಲೇಜ್ ಮಟ್ಟದಲ್ಲಿ ರಿವೈಸ್ಡ್ 2019 ರಿವೈಸ್ಡ್ ಒಂದು ಕಾಸ್ಟನ್ನು ಮಾಡಿ ಗ್ರಾಮ ಮಟ್ಟಕ್ಕೆ 20 ಲಕ್ಷ, ಹೋಬಳಿ ಮಟ್ಟಕ್ಕೆ ಒಂದು 75 ಲಕ್ಷ, ತಾಲೂಕಿಗೆ 2 ಕೋಟಿ, ಜಿಲ್ಲೆಗೆ 4 ಕೋಟಿ ಅಷ್ಟು ಮಾಡಿ ವಿದಿನ್ ದಟ್ ಪ್ರಿಸ್ಕ್ರೈಬ್ಡ್ ಕಾಸ್ಟ್ ಎಸ್ಟಿಮೇಟೆಡ್ ಕಾಸ್ಟಲ್ಲಿ ಮಾಡಿದ್ರೆ ಅದರ ನಿಗದಿತ ಸಮಯಕ್ಕೆ ಸರಿಯಾಗಿ ಆಗ್ತವೆ, ಉಪಯೋಗಕ್ಕೆ ಬರ್ತವೆ. ನಾವೇನು ಮಾಡ್ತೀವಿ, ಸರಿಯಾಗಿ ಈಗ ಅಲ್ಲಿ ಜಾಗ ಇದೆ, ಇಲ್ಲಿ ಕಟ್ಟಿ ಅಲ್ಲಿ ಕಟ್ಟಿ ಅಂತೇಳಿ ಅದಕ್ಕೆ ಡೀಟೇಲ್ ವರದಿ ಕೇಳಿದ್ದೀನಿ ನಾನು, ಎಲ್ಲೆಲ್ಲಿ ಭವನಗಳಾಗಿದ್ದೇವೆ, ಏನೇನು ಮಾಡ್ತೇವೆ ಇದೆಲ್ಲ ಹೇಳಿ ಅದನ್ನು ನೋಡಿಕೊಂಡು ಈಗಾಗಲೇ ನಾವು ಗ್ರಾಮ ಹೋಬಳಿ ತಾಲೂಕು ಜಿಲ್ಲೆಗೆ ಈ ಥರ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಆಗಿಲ್ಲ ಅದನ್ನು ನೋಡಿಕೊಂಡು, ಸೊ ಅಲ್ಲಿಯ ಸ್ಥಳೀಯವಾದಂಥ ಸಮುದಾಯಗಳಿಗೂ ಇರ್ಬೋದು ಅಥವಾ ಸಾರ್ವಜನಿಕವಾಗೂ ಬಳಕೆ ಆಗೋ ರೀತಿಯಲ್ಲಿ ಸರ್ಕಾರದ ಹಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದ್ರು ಆ ಸಮುದಾಯಗಳ ಜೊತೆಗೆ ಎಲ್ಲರೂ ಉಪಯೋಗ ರೀತಿಯಲ್ಲಿ ಏನಾದರೂ ಮಾಡೋಕ್ಕಾಗಲಿಲ್ಲ, ಲೈಬ್ರರಿ ಮಾಡಿ, ಟ್ರೈನಿಂಗ್ ಸೆಂಟರ್ ಮಾಡಿ ಮತ್ತು ಸಾಮಾಜಿಕ ಚಟುವಟಿಕೆಗಳು ಅಥವಾ ಮದುವೆ ಅಥವಾ ಸಾಮಾಜಿಕ ಸೇರಿ ಕೂಡುವಿಕೆ ಇದಕ್ಕೆಲ್ಲ ಆಗುತ್ತೆ ಅಂತ ಪರಿಶೀಲನೆ ಮಾಡಬೇಕು. ಈಗಾಗಲೇ ಅದನ್ನು ಪ್ರಿಸ್ಕ್ರೈಬ್ ಮಾಡೋದ್ರಿಂದ ನೀಡ್ ಬೇಸ್ಡ್ ಆಧಾರದ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ಜಸ್ಟ್ ಐ ವಿಲ್ ವರ್ಕ್ಔಟ್. ಅಧ್ಯಕ್ಷರೇ, ನಮ್ಮ ಕಡೆ ಸುಮಾರು ಮುಗಿಲು ಯಾರು ಪ್ರಶ್ನೆ ಕೇಳಿದ್ದಾರೆ ಅವರು ಮುಗಿ ಅಪ್ಪಾಜಿ ಅವರು ಫಿನಿಶ್ ಮತ್ತೆ ಅವ್ರ ಮಾತು ಉತ್ತರ ಕೊಟ್ಟಿದ್ದಾರೆ, ಅದನ್ನು ನಿಜವಾಗಿ ಸ್ವಾಗತ ಮಾಡ್ತೇನೆ. ಆದರೆ ತ್ವರಿತಗತಿಯಲ್ಲಿ ಇದನ್ನು ಕ್ರಮ ಕೈಗೊಳ್ಳಿಕ್ಕೆ ಓಕೆ, ಎಲ್ಲಿ ಉಪಯುಕ್ತ ಆಗಿಲ್ಲ ಅದರ ಬಗ್ಗೆ ನೀವು ಅದು ಯಾಕೆ ಆಗಿಲ್ಲ ಅಂತ ನೋಡಿ, ಎಲ್ಲಿ ಉಪಯೋಗ ಆಗ್ತಾ ಇದೆ, ಸಾರ್ವಜನಿಕವಾಗಿ ಹೆಚ್ಚು ಅನುಕೂಲ ಆಗ್ತಾ ಇದೆ. ಶಾಮಿಯನಿಗೆ ಇವತ್ತು 60,000-70,000 ಕೊಡ್ತಾರೆ ಬಡವರು, 50,000-20,000 ಇಲ್ಲಾರ್ದೆ ಮದುವೆ ಆಗೋದಿಲ್ಲ, ಒಂದು ಕಾರ್ಯಕ್ರಮ ಆಗೋದಿಲ್ಲ. ಅಂಬೇಡ್ಕರ್ ಭವನಗಳನ್ನು ಕಟ್ಟೋದ್ರಿಂದ ಹಣ ಉಳಿತೆ, ಅದಕ್ಕೋಸ್ಕರ ತ್ವರಿತಗತಿಯಲ್ಲಿ ಕ್ರಮ ಕೈಗೊಳ್ಳಿ. ಅಪ್ಪ ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಒಂದೇ ಅವರು ಎಲ್ಲ ಕೇಳಿಬಿಡಲಿ ಸರ್. ಸರ್, ಈಗ ನಮ್ಮ ಕಡೆ 2017 ರಲ್ಲಿ 9 ಕೋಟಿ ರೂಪಾಯಿ ಒಂದು ಬಾಬು ಜಗಜೀವನ್ ರಾಮ್ ಭವನ
ಪ್ರಾರಂಭ ಆಗಿದ್ದು ಇನ್ನೂ ಮಟ್ಟ ಕಂಪ್ಲೀಷನ್ ಆಗಿಲ್ಲ, ಫಿನಿಷಿಂಗ್ ಸ್ಟೇಜ್ನಲ್ಲಿದೆ. ಅದು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್. 2020 ಅದು ಜಿಒ ಆಗಿರಲಿಲ್ಲ, 2020 ಜಿಒ ಆಯಿತು. ಅದಾದ ನಂತರ ಇನ್ನೂ ಮಟ್ಟ ಕಾಂಟ್ರಾಕ್ಟರ್ ನಾನು ಕಮಿಷನರ್ಗೂ ಮಾತಾಡ್ತೀನಿ, ಅಲ್ಲಿ ಡಿಸಿಗೆ ಸ್ಪೆಸಿಫಿಕ್ ವಿಚಾರಗೂ ಮಾತಾಡಿದ್ರು ಕೂಡ ಇನ್ನೂ ಮಟ್ಟನೂ ಯಾವುದು ಹೇಳ್ಬಿಡ್ತೀನಿ ಸರ್, ಒಂದ್ ನಿಮಿಷ ಕೇಳ್ರಿ ಸರ್. ಎಲ್ಲೆಲ್ಲಿ ಈ ತರ ಆಗಿದ್ದಾವೆ ಡೀಟೇಲ್ ಆಗಿ ರಿಪೋರ್ಟ್ ಕೊಡಿ. ಎಸ್, ಇನ್ಕಂಪ್ಲೀಟೆಡ್ ಸ್ಟ್ರಕ್ಚರ್ಸ್ ಇದ್ರೆ ಕಂಪ್ಲೀಟ್ ಮಾಡೋಕೆ ಏನ್ ಬೇಕು ವಿತ್ ಇನ್ ದಿ ಅವೈಲೇಬಲ್ ರಿಸೋರ್ಸಸ್ ವಿ ಹ್ಯಾವ್ ಟು ವರ್ಕ್ ಔಟ್. ಓಕೆ ಈಗಾಗಲೇ ಏನು ಕಳೆದ ಒಂದು ನಿಮಿಷ ಕಳೆದ 4-5 ವರ್ಷಗಳಿಂದ ಮಂಜೂರಾಗಿದೆ ಅಧ್ಯಕ್ಷರೇ, ಆ ಎಲ್ಲ ಭವನಗಳು ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ, ಕೇವಲ ಅರ್ಧ ಬಿಡುಗಡೆ ಮಾಡಿ ಯಾವ ಕಟ್ಟಡಗಳು ಕೂಡ ಸಂಪೂರ್ಣವಾಗಿ ಪೂರ್ತಿ ಆಗಿಲ್ಲ. ಒಂದು ಯಾಕೆ ಅಧ್ಯಕ್ಷ, ಹಿಂದೆ ಮೊದಲು 10 ಲಕ್ಷ ಕೊಟ್ಟರು, ಆಮೇಲೆ 12 ಲಕ್ಷ ಕೊಟ್ಟರು, 12 ಲಕ್ಷದಲ್ಲಿ 50% ರಿಲೀಸ್ ಮಾಡಿದರು. ಇನ್ನು 50% ರಿಲೀಸ್ ಮಾಡಲೇ ಇಲ್ಲ, ಇದುವರೆಗೂ ಮಾಡಲಿಲ್ಲ 5 ವರ್ಷದಿಂದ. ಹಂಗಾಗಿ ಎಲ್ಲ ಕಡೆ ಅಪೂರ್ಣ ಅಧ್ಯಕ್ಷರೇ, ಗೌರವ ಸಚಿವರು ಆ ಬಗ್ಗೆ ಗಮನ ಕೊಟ್ಟು ಬಿಡುಗಡೆ ಮಾಡಬೇಕು. ಒಂದು ಎರಡನೇ ಅಧ್ಯಕ್ಷರೇ, ಇವತ್ತು ಹೇಳ್ತಾರೆ ಗ್ರಾಮಗಳಲ್ಲಿ 20 ಲಕ್ಷಕ್ಕೆ ಮಿತಿ ಮಾಡಿದ್ದಾರೆ ಅಂತ. ಸಾಧ್ಯ ಅದಕ್ಕೆ 20 ಲಕ್ಷ ಇವತ್ತು ರೇಟಲ್ಲಿ, ಇವತ್ತು ಸಿಮೆಂಟು ಸ್ಟೀಲ್ ರೇಟಲ್ಲಿ 20 ಲಕ್ಷಕ್ಕೆ 2 ಚದರ ಕಟ್ಟಲಿಕ್ಕೆ ಬರೋದಿಲ್ಲ. ದಯಮಾಡಿ ಅದನ್ನು ಹೆಚ್ಚಿಸಬೇಕು. ಆಮೇಲೆ ಹೋಬಳಿಯಲ್ಲಿ ಕನಿಷ್ಠ ಪಕ್ಷ ಈ ಸಮುದಾಯಗಳು ಒಂದು ಮದುವೆ ಮುಂಜೆಯಿಂದ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತೊಂದು ಅಡುಗೆ ಕೋಣೆ ಹಾಲು ಎರಡು ಬೇಕಾಗ್ತದೆ. ಹೋಬಳಿ ಮಟ್ಟದಲ್ಲಿ ಕನಿಷ್ಠ ಪಕ್ಷ 2 ಕೋಟಿ ಹೆಚ್ಚು ಮಾಡಿ, ಏನು ತಾಲೂಕು ಮಟ್ಟದಲ್ಲಿ ಇವತ್ತು 2 ಕೋಟಿ ನಿಗದಿ ಮಾಡಿದ್ದಾರೆ, ಅದನ್ನು 5 ಕೋಟಿ ನಿಗದಿ ಮಾಡಬೇಕು ಅಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ.